ಅದು 1965 ಭಾರತ ಪಾಕ್ ಯುದ್ಧದ ಸಂದರ್ಭ. ಅವತ್ತು ತಾರೀಖು ಸೆಪ್ಟೆಂಬರ್ 7. ಭಾರತೀಯ ವಾಯುಪಡೆಯ 7 ಫೈಟರ್ ಜೆಟ್ಗಳನ್ನೊಳಗೊಂಡ ತಂಡ ಪಾಕಿಸ್ತಾನದ ಸರ್ಗೋದಾ ವಾಯುನೆಲೆಯನ್ನು ಧ್ವಂಸಗೊಳಿಸಲೆಂದು ಹೊರಟಿತ್ತು. ಅಂದುಕೊಂಡಂತೆಯೇ ವಾಯುನೆಲೆಯ ಮೇಲೆ ಬಾಂಬ್ ದಾಳಿಯನ್ನು ಮಾಡಿತ್ತು. ಆದರೆ ಇನ್ನೇನು ಮರಳಬೇಕು ಅನ್ನುವಷ್ಟರಲ್ಲಿ ಪಾಕ್ ವಾಯುಪಡೆ ಅಲರ್ಟ್ ಆಗಿತ್ತು. ಅವರ ಯುದ್ಧ ವಿಮಾನಗಳು ಬೆನ್ನಟ್ಟಲಾರಂಭಿಸಿದವು. ಭಾರತೀಯ ವಿಮಾನಗಳು ತವರು ತಲುಪೋದೇ ಅಸಾಧ್ಯ ಅನ್ನೋ ಸ್ಥಿತಿ ನಿರ್ಮಾಣವಾಗಿಬಿಡ್ತು. ಯಾಕಂದ್ರೆ ಪಾಕಿಸ್ತಾನ ಬಳಿ ಆವಾಗ ಇದ್ದದ್ದು ಆ ಕಾಲದ ಅತ್ಯಂತ ವೇಗದ ಜೆಟ್ಗಳೆಂದೇ ಗುರುತಿಸಲ್ಪಟ್ಟಿದ್ದ ಅತ್ಯಾಧುನಿಕ ಅಮೆರಿಕ ಮೇಡ್ F-104 ಸ್ಟಾರ್ ಫೈಟರ್ ವಿಮಾನಗಳು. ಅದೇ IAF ತಂಡ ದಾಳಿ ನಡೆಸಲು ಬಳಸಿದ್ದು ಅದಾಗಲೇ ಹಳೆಯದಾಗುತ್ತಾ ಬಂದಿದ್ದ ಮಿಸ್ಟರ್ ಜೆಟ್ಗಳು. ಮಿಸ್ಟರ್ ಜೆಟ್ಗಳಿಂದ F-104 ಜೆಟ್ಗಳನ್ನು ಎದುರಿಸುವುದು ಕಷ್ಟದ ಕೆಲಸವಾಗಿತ್ತು. ಆದರೂ 7 ವಿಮಾನಗಳ ಪೈಕಿ 1 ಫೈಟರ್ ಜೆಟ್ ಆ ಕೆಲಸವನ್ನು ಮಾಡಲು ಸಜ್ಜಾಗುತ್ತೆ. ಅಲ್ಲಿ ಅವನಿಗೆ ಗೊತ್ತಿತ್ತು, ತನ್ನ ವಿಮಾನದಲ್ಲಿರುವ ಇಂಧನ ತನ್ನನ್ನು ಬರೇ ದಾಳಿ ಆದ ಮೇಲೆ ಭಾರತಕ್ಕೆ ತೆಗೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇದೆ. ನಾನೆಲ್ಲಾದರೂ ಈ ದಾಳಿ ಆದ ಮೇಲೆ ಇನ್ನೊಂದು ಡಾಗ್ ಫೈಟ್ ಅಥವಾ ವಾಯುಯುದ್ಧಕ್ಕೆ ನಿಂತೆ ಅಂತ ಹೇಳಿದ್ರೆ ನನ್ನ ವಿಮಾನ ಮೇಲೆ ಕೆಳಗೆ ಹೋಗೋದ್ರಲ್ಲಿ ನನ್ನ ಅರ್ಧ ಇಂಧನ ಖರ್ಚಾಗಿ ಹೋಗ್ತದೆ, ನಾ ಹೋಗಿ ಭಾರತಕ್ಕೆ ತಲುಪಕ್ಕೆ ಸಾಧ್ಯ ಇಲ್ಲ ಅಂತ. ಅದನ್ನು ತಿಳಿದು ಅವರು ತಮ್ಮ ಎದೆಯೊಳಗೆ ಒಂದು ಡಿಸಿಷನನ್ನು, ಒಂದು ನಿರ್ಧಾರವನ್ನು ತೆಗೆದುಕೊಂಡ್ರು. ಅದೇನು ಅಂತ ಹೇಳಿದ್ರೆ, ಏನಾದರೂ ಆಗಲಿ ನನ್ನ ಟೀಮ್, ನನ್ನ ಸ್ಕ್ವಾಡ್ರನ್ನಿನ ಬಾಕಿ ಇರುವ 6 ವಿಮಾನಗಳು ಏನು ವಾಪಸ್ ಹೋಗ್ತಾ ಇವೆಯೋ ಅದ್ರ ಮೇಲೆ ಹಿಂದಿನಿಂದ ಹೋಗಿ ಇವನು ದಾಳಿಯನ್ನು ಮಾಡಲಿಕ್ಕೆ ಇವನನ್ನು ಬಿಡಬಾರ್ದು, ಇವನನ್ನು ಯಾವುದಾದ್ರೂ ರೀತಿಯಲ್ಲಿ ತಡಿಬೇಕು. ಬಾಂಬ್ ದಾಳಿ ನಡೆಸಿ ಭಾರತದ ಕಡೆ ಧಾವಿಸಿದ್ದ ವಿಮಾನಗಳ ಪೈಕಿ 1 ಫೈಟರ್ ಜೆಟ್ ಏಕಾಏಕಿ ಯೂಟರ್ನ್ ತಗೊಂಡಿತ್ತು. ತಮ್ಮ 7 ವಿಮಾನಗಳನ್ನು ಬೆನ್ನಟ್ಟಿ ಬರ್ತಿದ್ದ ಪಾಕಿಸ್ತಾನದ F-104 ಜೆಟ್ ವಿರುದ್ಧ ಆಕಾಶದಲ್ಲೇ ಯುದ್ಧಕ್ಕೆ ನಿಂತಿತ್ತು. ಈ ಸನ್ನಿವೇಶವನ್ನು F-104 ಚಲಾಯಿಸ್ತಾ ಇದ್ದ ಪಾಕ್ ಪೈಲಟ್ ಕೂಡ ನಿರೀಕ್ಷಿಸಿರಲಿಲ್ಲ. ಎಲ್ಲ 7 ವಿಮಾನಗಳನ್ನು ಹೊಡೆದುರುಳಿಸಿಯೇ ಬಿಡ್ತೀನಿ ಅಂತ ಹುಮ್ಮಸ್ಸಿನಲ್ಲಿ ಬರ್ತಿದ್ದ ಪೈಲಟ್ ಕ್ಷಣಕಾಲ ಗಲಿಬಿಲಿಗೊಂಡ. ತನಗೆ ತಿರುಗಿ ನಿಂತ ಮಿಸ್ಟರ್ ಜೆಟ್ಅನ್ನೇ ಉಡಾಯಿಸಲು ಸಜ್ಜಾದ. 2 ಕ್ಷಿಪಣಿಗಳನ್ನು ಪ್ರಯೋಗಿಸಿ ವಿಮಾನ ಕೆಳಗುರುಳೋದನ್ನೇ ಕಾಯುತ್ತ ಕೂತ. ಆದರೆ ಮತ್ತೆ ಅಚ್ಚರಿ, ಎದುರಿಗಿದ್ದ ಭಾರತೀಯ ಮಿಸ್ಟರ್ ಜೆಟ್ ಮಿಂಚಿನ ವೇಗದಲ್ಲಿ ಚಾಕಚಕ್ಯತೆ ತೋರಿಸಿತ್ತು. 2 ಕ್ಷಿಪಣಿಗಳಿಂದ ತಪ್ಪಿಸಿಕೊಂಡಿತ್ತು. ಪಾಕ್ ಪೈಲಟ್ನ ಗುರಿ ಮಿಸ್ ಆಗಿತ್ತು. ಆದರೂ ಛಲಬಿಡದ ಪಾಕ್ ಪೈಲಟ್ ತನ್ನ ಜೆಟ್ಗೆ ಅಳವಡಿಸಿರೋ 8 ಕ್ಷಿಪಣಿಗಳನ್ನು ಒಂದರ ಹಿಂದೊಂದರಂತೆ ಪ್ರಯೋಗಿಸಲಾರಂಭಿಸಿದ. ಅದರಲ್ಲೊಂದು ಕ್ಷಿಪಣಿ ಕಡೆಗೂ ಮಿಸ್ಟರ್ನ ರೆಕ್ಕೆಗೆ ಬಡಿದಿತ್ತು. ಫೈಟರ್ ಜೆಟ್ ಬೆಂಕಿ ಹೊತ್ತಿಕೊಂಡಿತ್ತು. ಇನ್ನೇನು ಆ ಜೆಟ್ ಕೆಳಗೆ ಉರುಳುತ್ತೆ ಅಂತಾನೆ ಪಾಕ್ ಪೈಲಟ್ ನಿಟ್ಟುಸಿರು ಬಿಟ್ಟಿದ್ದ. ಆದರೆ 3ನೇ ಬಾರಿಗೆ ಆತನಿಗೆ ಅಚ್ಚರಿ ಕಾದಿತ್ತು. ಕೆಳಗೆ ಬೀಳುತ್ತೆ ಅಂದ್ಕೊಂಡಿದ್ದ ಜೆಟ್ ನೇರವಾಗಿ ತನ್ನತ್ತ ನುಗ್ಗಿ ಬರಲಾರಂಭಿಸಿತ್ತು. ನೋಡ್ತಾನೆ ಪಾಕ್ 104 ಸ್ಟಾರ್ ಜೆಟ್ಗೆ ಆಕಾಶದಲ್ಲೇ ಅಪ್ಪಳಿಸಿತ್ತು. ಇವರ ವಿಮಾನಕ್ಕೆ ಬೆಂಕಿ ಹತ್ತಿಕೊಂಡಿತ್ತು, ಆದ್ರೆ ಸಾಯ್ತಾ ಇದ್ರು ಆ ಶೇರ್ ಕೂರ್ಗಿ ಶೇರ್ ಪಾಕಿಸ್ತಾನಿ ವಿಮಾನದ ಮೇಲೆ ಬಿದ್ದ ಮತ್ತು ಅದನ್ನು ಹೊಡೆದುರುಳಿಸಿದ್ದ. ಎಸ್, ಆವತ್ತು ಆ ಭಾರತೀಯ ವಾಯುಪಡೆಯ ಮಿಸ್ಟರ್ ಜೆಟ್ ಪೈಲಟ್ ಆಗಿದ್ದವರು ಒಬ್ಬ ಕೂರ್ಗಿ ಶೇರ್, ಅಂದ್ರೆ ಕೊಡಗಿನ ಹುಲಿ. ಹೆಸರು ಸ್ಕ್ವಾಡ್ರನ್ ಲೀಡರ್ ಎ.ಬಿ. ದೇವಯ್ಯ.
ಅವತ್ತು ಪಾಕಿಸ್ತಾನದ ಅಮೆರಿಕಾ ಮೇಡ್ ಅತ್ಯಾಧುನಿಕ ಜೆಟ್ಟನ್ನು ತನ್ನ ಅತ್ಯಂತ ಹಳೆಯ ವಿಮಾನದಿಂದ ಹೊಡೆದುರುಳಿಸಿದ ಧೀರ. ಈ ಧೀರನ ಸಾಹಸದಿಂದಾಗಿ ಅವತ್ತು ಕಾರ್ಯಾಚರಣೆಗೆ ತೆರಳಿದ್ದ ಭಾರತದ ಮಿಕ್ಕ 6 ವಿಮಾನಗಳು ಸಣ್ಣ ಹಾನಿಯೂ ಆಗದೆ ಸುರಕ್ಷಿತವಾಗಿ ಸ್ವದೇಶಕ್ಕೆ ಮರಳಿದ್ದವು. ಆದರೆ ದೇವಯ್ಯ ಮಾತ್ರ ಪಾಕ್ ನೆಲದಲ್ಲೇ ವೀರ ಮರಣವನ್ನಪ್ಪಿದ್ದರು. ಮೇಜರ್ ಜನರಲ್ ಭಕ್ಷಿ ಅವರು ಕರ್ನಾಟಕದ ಕಲಿ ದೇವಯ್ಯ ಅವರ ಈ ಕಥೆಯನ್ನ ಮೊನ್ನೆ ತಾನೇ ನೆನಪಿಸಿಕೊಂಡ್ರು. ವಿಂಗ್ ಕಮಾಂಡರ್ ಅಭಿನಂದನ್ ಅವರ ಸಾಹಸವನ್ನ ಎಬಿ ದೇವಯ್ಯ ಅವರ ಹೋರಾಟಕ್ಕೆ ಕಂಪೇರ್ ಮಾಡಿ ಮಾತನಾಡಿದ್ದರು. ಅವತ್ತು ಪಾಕ್ ಪೈಲಟ್ ಏನೋ ತನ್ನ ವಿಮಾನದಿಂದ ಪ್ಯಾರಾಚೂಟ್ ಮೂಲಕ ಕೆಳಗೆ ಧುಮುಕಿ ಪ್ರಾಣ ಉಳಿಸಿಕೊಂಡಿದ್ದ. ಆದರೆ ದೇವಯ್ಯ ತನ್ನ ಪ್ರಾಣ ಉಳಿಸಿಕೊಳ್ಳೋಕೆ ಆಗಲಿಲ್ಲ. ತಾನು ಉಳಿಯಲ್ಲ ಅನ್ನೋದನ್ನ ಅರಿತೇ ಪಾಕ್ ವಿಮಾನದ ಜೊತೆ ಯುದ್ಧಕ್ಕೆ ನಿಂತಿದ್ದರು ಅವರು. ಈಗ ಸಮಯ ಉಳಿದಿರಲಿಲ್ಲ. ಸ್ಕ್ವಾಡ್ ಲೀಡರ್ ದೇವಯ್ಯ ಅವರಿಗೆ ಗೊತ್ತಿತ್ತು ಈ ಯುದ್ಧ ಮುಂದುವರಿತಾ ಇನ್ನು ನನಗೆ ಬದುಕಲಿಕ್ಕೆ ಇರುವಂತ ಸಮಯವೂ ಇಲ್ಲ. ಯಾಕೆಂತ ಹೇಳಿದ್ರೆ ನಾನು ಎಲ್ಲಿಯವರೆಗೆ ಈ ವಿಮಾನದಲ್ಲಿ ಇರ್ತೇನೆ ಅಲ್ಲಿಯವರೆಗೆ ನನ್ನ ಮರಣ ಗ್ಯಾರಂಟಿ ಅಂತ. ಆದರೂ ಕೂಡ ಅವರು ಆ ಕೆಚ್ಚೆದೆಯ ಕೊಡಗಿನ ಕಲಿ ಏನಿದ್ದಾರೆ ಆ ಯುದ್ಧವನ್ನು ಸಂಪೂರ್ಣವಾಗಿ ಮುಗಿಸಿ ತನ್ನ ಭಾರತದ 6 ವಿಮಾನಗಳನ್ನು ತನ್ನ ಸ್ಥಾನಕ್ಕೆ ವಾಪಸ್ ಹೋಗಿ ತಲುಪಲಿಕ್ಕೆ ಬಿಟ್ಟು ತಾವು ತನ್ನ ವೀರಮರಣವನ್ನು ಅಪ್ಕೊಂಡ್ರು. ಆಕಾಶದಲ್ಲಿ 2 ಜೆಟ್ಗಳು ಢಿಕ್ಕಿ ಹೊಡೆದುಕೊಂಡು ಕೆಳಗೆ ಬಿದ್ದಿದ್ದನ್ನು ನೋಡಿದವರು ಸಾಕಷ್ಟು ಜನರಿದ್ದರು. ಆದರೂ 1965 ದೇವಯ್ಯ ಅವರು ಮಾಡಿದ ಆ ವೀರಾವೇಶದ ಹೋರಾಟದ ಬಗ್ಗೆ ದಶಕ ಕಳೆಯುವವರೆಗೂ ಹೊರ ಜಗತ್ತಿಗೆ ತಿಳಿದೇ ಇರಲಿಲ್ಲ. ಕಡೆಗೆ ಜಾನ್ ಫ್ರಿಕರ್ ಅನ್ನೋ ಬ್ರಿಟಿಷ್ ಪತ್ರಕರ್ತ ಪಾಕ್ ವಾಯುಪಡೆಯ ಪೈಲಟ್ಗಳನ್ನು ಸಂದರ್ಶನ ನಡೆಸಿ ಪ್ರಕಟಿಸಿದ ಪುಸ್ತಕದಲ್ಲಿ ಈ ಕುರಿತಂತೆ ಉಲ್ಲೇಖಿಸಿದ್ದ. ಹೀಗೊಂದು ಯುದ್ಧ ನಡೆದ ಬಗ್ಗೆ ಜಗತ್ತಿಗೆ ಅದರಲ್ಲೂ ಭಾರತಕ್ಕೆ ಗೊತ್ತಾಗಿದ್ದೇ ಆವಾಗ. ಅಲ್ಲಿವರೆಗೂ ಸ್ಕ್ವಾಡ್ರನ್ ಲೀಡರ್ ದೇವಯ್ಯ ಅವರನ್ನ ಮಿಸ್ಸಿಂಗ್ ಇನ್ ಆಕ್ಷನ್ ಅಂತಾನೇ ಪರಿಗಣಿಸಲಾಗಿತ್ತು. ನಂತರ ವಿಚಾರಿಸಲಾಗಿ ಆ ಸಾಹಸಿ ಪೈಲಟ್ ದೇವಯ್ಯ ಅನ್ನೋದು ಖಾತರಿಯಾಗುತ್ತೆ. ಯಾರಿಗೂ ತಿಳಿದಿರಲಿಲ್ಲ ಅದೆಂಥ ಪರಾಕ್ರಮ ಪ್ರದರ್ಶಿಸಿದ್ರು ನಮ್ಮ ಸ್ಕ್ವಾಡ್ರನ್ ಲೀಡರ್ ದೇವಯ್ಯ ಅನ್ನೋದು. 23 ವರ್ಷಗಳ ಬಳಿಕ ಪಾಕಿಸ್ತಾನದ ವಾಯುಪಡೆ ತನ್ನ ಇತಿಹಾಸದಲ್ಲಿ ಇದನ್ನ ಉಲ್ಲೇಖಿಸಿತು. ಸ್ಕ್ವಾಡ್ರನ್ ಲೀಡರ್ ದೇವಯ್ಯ ಅವರ ಈ ವೀರೋಚಿತ ಸಾಹಸವನ್ನು ಗುರುತಿಸಿದ ಭಾರತ ಸರ್ಕಾರ 1988 ಅವರಿಗೆ ಮರಣೋತ್ತರ ಮಹಾವೀರ ಚಕ್ರ ನೀಡಿ ಗೌರವಿಸಿದೆ. ಭಾರತೀಯ ವಾಯುಪಡೆಯಲ್ಲಿ ಮರಣೋತ್ತರವಾಗಿ ಮಹಾವೀರ ಚಕ್ರ ಪಡೆದ ಏಕೈಕ ಅಧಿಕಾರಿ ಅಂದರೆ ಅಜ್ಜಮಾಡ ಬಿ ದೇವಯ್ಯ ಅವರೊಬ್ಬರೇ.